ನೋಡಿ ಸ್ನೇಹಿತರೆ ತುಂಬಾ ಜನ ಅಭ್ಯರ್ಥಿಗಳು ಕನಸಿಡನ್ನು ಕುಂತಿದ್ರೆ ನಾನು ಕೂಡ ಒಂದು ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈಗ ತಾನೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಅಧಿಸೂಚನೆ ನಡೆಸಿ ಹೊಸ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಸಲ್ಲಿಸಿರುವ ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಕೊಟ್ಟಿದ್ದಾರೆ ಇದೇ ಒಂದು ಡೇಟ್ ಒಳಗಾಗಿ ನೀವು ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕದಂದು ನೀವು ಏನಾದರೂ ಅರ್ಜಿ ಸಲ್ಲಿಸೋಕೆ ಆದರೆ ಸರ್ವರ್ ತುಂಬ ಅಂದರೆ ತುಂಬ ಬಿಜಿ ಆಗಿಬಿಡತ್ತೆ ಆಗ ನೀವು ಅರ್ಜಿ ಸಲ್ಲಿಸಿದ್ರು ಅರ್ಜಿ ತಗೊಳ್ಳೋದಲ್ಲ ಈಗಲೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಎಸ್ ಎಸ್ ಇಲಾಖೆಯಲ್ಲಿ ಖಾಲಿ ಖಾಲಿರೋ ಹುದ್ದೆ ಆಗಿರತ್ತೆ ಇಲ್ಲಿ ವಿವಿಧ ಇಲಾಖೆಯಲ್ಲಿ ವಿವಿಧ ರೀತಿಯ ಒಂದು ಪೋಸ್ಟ್ ಖಾಲಿ ಇರತ್ತೆ ಎಲ್ಲ ಟೋಟಲ್ ಆಗಿ ಜಿ ಡಿ ಕಾನ್ಸ್ಟೇಬಲ್ ಪೋಸ್ಟ್ ಖಾಲಿ ಇರತ್ತೆ ನೋಡಿ ಸ್ನೇಹಿತರೆ ಬಿ ಎಸ್ ಇಪ್ ಇಲಾಖೆಯಲ್ಲಿ ಖಾಲಿ ಪೋಸ್ಟ್ ಆಗಿರತ್ತೆ ಮತ್ತು ಸಿ ಎಸ್ ಇಪ್ ಇಲಾಖೆ ಸಿ ಆರ್ ಪಿ ಎಫ್ ಮತ್ತು ಎಸ್ ಎಸ್ ಬಿ ಐ ಟಿ ಬಿ ಪಿ ಎ ಆರ್ ಮತ್ತು ಎಸ್ ಎಸ್ ಎಫ್ ಈ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು ಟೋಟಲ್ ಆಗಿ ಜಿ ಡಿ ಒಂದು ಕಾನ್ಸ್ಟೇಬಲ್ ಪೋಸ್ಟ್ ಖಾಲಿ ಇರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಎಷ್ಟು ಹುದ್ದು ಖಾಲಿ ಇರತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಮತ್ತು ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯದಲ್ಲಿ ಒಂದು ಲಿಖಿತ ಪರೀಕ್ಷೆ ಯಾವ ರೀತಿ ರೀತಿಯಾಗಿರತ್ತೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಯಾವ ಬುಕ್ಕನ್ನು ಓದಬೇಕು ಮತ್ತು ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಿರತ್ತೆ ಮತ್ತು ಯಾವೊಂದು ಭಾಷೆಯಲ್ಲಿ ಪರೀಕ್ಷೆ ಇರತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ರೀತಿಯಾಗಿರತ್ತೆ ಇದರ ಬಗ್ಗೆ ಯೂಟ್ಯೂ ಜ ಸಂಪೂರ್ಣ ಮಾಹಿತಿ ಇರತ್ತೆ ಆದಷ್ಟು ಓಡಿಯೋನ ಸ್ಕಿಪ್ ಮಾಡದೆ ಕೊಣತನಕ ನೋಡಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಸ್ನೇತ್ರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಹೊಸ ನೇಮಕತೆಯಾಗಿರತ್ತೆ ಈ ಒಂದು ಆಫೀಸಿಯಲ್ ಆದಂಥ ನೋಟಿಫಿಕೇಷನನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ವಂತ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಆದಷ್ಟು ಲಿಂಕು ತೆಲುಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಇರತ್ತೆ ಅಥವಾ ಅಬೌವ್ ಸೆಕ್ಷನಲ್ಲಿ ಇರೋತ್ತೆ ಅಲ್ಲಿಂದ ಜಾಯಿನ್ ಮಾಡಿಕೊಂಡು ಈ ಒಂದು ಅಂತ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ಎಸ್ ಎಸ್ ಸಿ ಇಲಾಖೆಯಿಂದ ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೂ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಇದ್ದಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಎಸ್ ಸಿ ಸಿ ಎನ್ ಐ ಎನ್ಗೆ ಭೇಟಿ ಮಾಡಿಕೊಂಡು ಆನ್ಲೈನ್ ಮುಖಾಂತರವಾಗಿ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಮೊಬೈಲ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಮತ್ತು ಕಂಪ್ಯೂಟರ್ ಸೆಂಟರಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇದರಲ್ಲಿ ನಿಮಗೆ ಇಷ್ಟ ಅನಿಸುತ್ತೆ ಅದರ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಅಭ್ಯರ್ಥಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನೀವೇನಾದರೂ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ತಪ್ಪಾಗಿ ಅರ್ಜಿ ಸಲ್ಲಿಸಿದರೆ ಅದು ಸರಿಪಡಿಸಲು ಮತ್ತೊಂದು ದಿನಾಂಕ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ನೋಡಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಎರಡು ದಿನ ಟೈಮ್ ಕೊಟ್ಟಿರ್ತಾರೆ ಈ ಒಂದು ಎರಡು ದಿನದಲ್ಲಿ ಏನು ತಪ್ಪಾಗಿ ನೀವು ಅರ್ಜಿ ಸಲ್ಲಿಸಿರ್ತಾರಲ್ಲ ಅದನ್ನು ಸರಿ ಮಾಡಿಕೊಂಡು ಮತ್ತೊಂದು ಸಲ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇದೊಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಇಲ್ಲಿ ಮೊದಲೇದಾಗಿ ಪುರುಷ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಖಾಲಿ ಅಂತ ತಿಳಿಸ್ಕೊಡ್ತೇವೆ ನೋಡಿ ಟೋಟಲಾಗಿ ಇಪ್ಪತ್ತ್ಮೂರು ಸಾವಿರದ ಮೂರುನೂರ ನಲ್ವತ್ತೇಳು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಇದು ಟೋಟಲಾಗಿ ಪುರುಷ ಅಭ್ಯರ್ಥಿಗೆ ಮಾತ್ರ ಒಂದು ಹುದ್ದೆಗಳು ಖಾಲಿ ಇರತ್ತೆ ಮತ್ತು ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇರತ್ತೆ ತುಂಬ ಜನ ಮಹಿಳಾ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ನಾನು ಕೂಡ ಒಂದು ಜಿ ಡಿ ಕಾನ್ಸ್ಟೇಬಲ್ ಹುದ್ದೆನ ಪಡೆದುಕೊಳ್ಬೇಕಂತ ಅಂತ ಒಂದು ಮಹಿಳಾ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಇದೇ ಒಂದು ಅವಕಾಶ ಆಗಿರತ್ತೆ ಈಗಲೇ ಅರ್ಜಿ ಸಲ್ಲಿಸಿ ಈ ಒಂದು ಅವಕಾಶ ಮತ್ತೊಂದು ಸಲ ಸಿಗೋದಿಲ್ಲ ಇಲ್ಲಿ ಖಾಲಿರೋ ಪೋಸ್ಟಿಗೆ ಸಂಬಂಧಪಟ್ಟಂತೆ ಅಂದರೆ ಇಲಾಖೆ ವತಿಯಿಂದ ಎಷ್ಟೆಷ್ಟು ಹುದ್ದೆ ಖಾಲಿ ಇರುತ್ತೆ ಅಂತ ಒಂದೊಂದು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಬಿ ಎಸ್ ಸಿ ಇಲಾಖೆಯಲ್ಲಿ ಅಂದರೆ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳು ಟೋಟಲ್ ಆಗಿ ಐದು ಸಾವಿರದ ಎರಡು ನೂರ ಹನ್ನೊಂದು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಒಂಬತ್ನೂರ ಅರವತ್ತ್ ಮೂರು ಪೋಸ್ಟ್ಗಳು ಖಾಲಿ ಇರತ್ತೆ ಇದು ಬಿ ಎಸ್ ಸಿ ಇಲಾಖೆಯಲ್ಲಿ ಒಂದು ಜಿ ಡಿ ಕಾನ್ಸ್ಟೇಬಲ್ ಪೋಸ್ಟಿಗೆ ಸಂಬಂಧಪಟ್ಟಂತೆ ಆಗತ್ತೆ ಎರಡನೇದಾಗಿ ಸಿ ಎಸ್ ಎಫ್ ಇಲಾಖೆಯಲ್ಲಿ ಟೋಟಲ್ ಆಗಿ ನಿಮಗೆ ಒಂಬತ್ತು ಸಾವಿರದ ಒಂಬತ್ತು ಹದಿಮೂರು ಪೋಸ್ಟ್ಗೆ ಅರ್ಜಿಯೋಗಿ ಕರೆದಿರ್ತಾರೆ ಇದು ಒಂದು ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಿರತ್ತೆ ಎರಡನೇದಾಗಿ ಮಹಿಳಾ ಅಭ್ಯರ್ಥಿಗೆ ನೋಡಿ ಇಲ್ಲಿ ಒಂದು ಸಾವಿರದ ಓಣರ ಹನ್ನೆರಡು ಪೋಸ್ಟ್ಗಳು ಖಾಲಿ ಇರತ್ತೆ ಮಹಿಳಾ ಅಭ್ಯರ್ಥಿಗೆ ಸಿ ಎಸ್ ಎಫ್ ಇಲಾಖೆಯಲ್ಲಿ ಅದೇ ಒಂದು ಸಿ ಆರ್ ಪಿ ಎಫ್ ಇಲಾಖೆಯಲ್ಲಿ ನೋಡಿ ಮೂರು ಸಾವಿರದ ಎರಡು ನೂರ ಅರವತ್ತಾರು ಪೋಸ್ಟ್ಗಳು ಖಾಲಿರತ್ತೆ ಇದು ಪುರುಷರಿಗೆ ಸಂಬಂಧಪಟ್ಟಂತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಇಲ್ಲಿ ಎಪ್ಪತ್ತು ಒಂದು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಮತ್ತು ಸಿ ಆರ್ ಪಿ ಎಫ್ ಇಲಾಖೆ ಆದಮೇಲೆ ಎಸ್ ಎಸ್ ಬಿ ಇಲಾಖೆ ನೋಡಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐದುನೂರ ತೊಂಬತ್ಮೂರು ಪೋಸ್ಟ್ಗಳು ಖಾಲಿರತ್ತೆ ಇದು ಪುರುಷರಿಗೆ ಇನ್ನು ಮಹಿಳಾ ಅಭ್ಯರ್ಥಿಗೆ ನಲವತ್ತೆರಡು ಹುದ್ದೆಗಳು ಜೊತೆಗೆ ಐ ಟಿ ಬಿ ಪಿ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಎರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಪೋಸ್ಟ್ಗಳು ಖಾಲಿರತೆ ಇನ್ನು ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ನಾಲ್ಕುನೂರ ತೊಂಬತ್ತೈದು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಎ ಆರ್ ಇಲಾಖೆಯಲ್ಲಿ ನೋಡಿ ಸ್ನೇಹಿತರೆ ಇದು ಕೂಡ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗಿರ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ನಲ್ವ ನಲ್ವತ್ತೆಂಟು ಹುದ್ದೆಗಳು ಮತ್ತು ಈ ಒಂದು ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ನಲ್ವತ್ತೆರಡು ಪೋಸ್ಟ್ಗಳು ಇರತ್ತೆ ಇನ್ನು ಕೊನೆಯದಾಗಿ ಎಸ್ ಎಸ್ ಎಪ್ ಇಲಾಖೆಯಲ್ಲಿ ಇಲ್ಲಿ ಟೋಟಲ್ ಆಗಿ ಎರಡು ನೂರ ಇಪ್ಪತ್ತೆರಡು ಪೋಸ್ಟ್ಗಳು ಇರತ್ತೆ ಇನ್ನು ಪುರುಷ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳು ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಎಪ್ಪತ್ನಾಲ್ಕು ಪೋಸ್ಟಿಗೆ ಅರ್ಜಿಯೋಗಿಂಗ್ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಪೋಸ್ಟಿಗೆ ನೀವು ಆಯ್ಕೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ನಿಮಗೆ ಆಯ್ಕೆ ಮಾಡಲು ಅವಕಾಶ ಕೂಡ ಇರತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಒಂದು ವೀಕ್ಷಕರೇ ಒಬ್ಬ ಒಂದು ಅಭ್ಯರ್ಥಿಗಳು ಎಲ್ಲ ಪೋಸ್ಟಿಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಯಾವುದೇ ರೀತಿಯಾಗಿ ಒಂದೇ ಪೋಸ್ಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಅಂತಲ್ಲ ಎಲ್ಲ ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿ ಈ ಒಂದು ಬಿ ಎಸ್ ಎಫ್ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಸಿ ಎಸ್ ಎಫ್ ಹುದ್ದೆಗೆ ಅರ್ಜಿ ಸಲ್ಲಿಸಿ ನಿಮಗೆ ಆಯ್ಕೆ ಇರತ್ತೆ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸಿ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಇದೆ ತಿಳ್ಕೊತೀವಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಆಗಿರತ್ತೆ ವಯಸ್ಸಿನ ಮಿತಿ ಸಡಿಲಿಕ್ಕಿರತ್ತೆ ಇಲ್ಲಿ ಆದಷ್ಟು ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಇದು ಸಾಮಾನ್ಯವಾಗಿ ಆಗಿರತ್ತೆ ಇನ್ನು ಇಪ್ಪತ್ತ್ಮೂರು ವರ್ಷ ಗರಿಷ್ಠ ವಯಸ್ಸಾಗಿರತ್ತೆ ಆದರೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಒಂದು ಸಾರಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆಯದು ಇಲ್ಲಿ ವಯಸ್ಸಿನ ಮಿತಿ ಎಷ್ಟು ಸಡಿಲಿಕ್ಕಿರತ್ತೆ ಅಂದರೆ ಮೊದಲದಾಗಿ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ಅದೇ ಒಂದು ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರೋತ್ತೆ ನೀವಾದರೂ ಈಗ ಸರ್ವಿಸ್ ಮ್ಯಾನ್ ದಾರೋಗಿದ್ರೆ ನಿಮಗೆ ಕೂಡ ಮೂರು ವರ್ಷದ ತನಕ ಸಡಿಲಿಕ್ಕೆ ಇರತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಲಿಖಿತ ಪರೀಕ್ಷೆ ಯಾವೊಂದು ಸೆಂಟರ್ನಲ್ಲಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಅಂದರೆ ಡಿಸ್ಟ್ರಿಕ್ಟ್ನಲ್ಲಿ ಇಲ್ಲಿ ಬೆಂಗಳೂರು ಬೆಳಗಾವಿ ಕಲಬುರಗಿ ಗುಲ್ಬರ್ಗ ಎರಡು ಒಂದೇ ಆಗಿರತ್ತೆ ಮಂಗಳೂರಿನಲ್ಲಿ ಇರತ್ತೆ ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿಯಲ್ಲಿ ಉಡುಪಿನಲ್ಲಿ ಈ ಒಂದು ಡಿಸ್ಟ್ರಿಕ್ಟ್ನಲ್ಲಿಯೂ ಪರೀಕ್ಷೆನ ಬರೆಯಲು ಅವಕಾಶ ಕೊಟ್ಟಿರ್ತಾರೆ ಮತ್ತು ಈ ಒಂದು ಲಿಖಿತ ಪರೀಕ್ಷೆ ಯಾವೊಂದು ಭಾಷೆಗೆ ಸಂಬಂಧಪಟ್ಟಂತೆ ಇರತ್ತೆ ಅಂದರೆ ಆಗಿ ಇಲ್ಲಿ ಹದಿಮೂರು ಭಾಷೆಯಲ್ಲಿ ಪರೀಕ್ಷೆ ಇರತ್ತೆ ನಮ್ಮ ಕನ್ನಡದಲ್ಲಿ ಬರೆಯಲು ಅವಕಾಶ ಇರತ್ತೆ ಹೌದು ಶಿಕ್ಷಕರ ಇದೊಂದು ಕರ್ನಾಟಕದವರಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ಎಸ್ ಎಸ್ ಸಿ ಇಲಾಖೆಯಿಂದ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರತ್ತೆ ತುಂಬ ಜನ ಕನ್ಫ್ಯೂಸ್ ಆಗಿದ್ರೆ ಹಿಂದಿ ಇರುತ್ತೆ ಅಥವಾ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಇರುತ್ತೆ ಅಂತ ತುಂಬ ಜನ ಕೇಳಿದರೆ ನೋಡಿ ನಮ್ಮ ಕರ್ನಾಟಕದವರು ಕನ್ನಡದಲ್ಲೇ ಪರೀಕ್ಷೆ ಬರೀಬೇಕು ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಇದ್ರ ಬಗ್ಗೆ ಟು ಜರುಗಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಮೊದಲೇದಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ನೋಡೋದಾದ್ರೆ ಐದು ದಷ್ಟು ಒಂದು ರನ್ನಿಂಗ್ ಇರತ್ತೆ ಇದರಲ್ಲಿ ಇಪ್ಪತ್ನಾಲ್ಕು ನಿಮಿಷನ ಕೊಟ್ಟಿರ್ತಾರೆ ಇಷ್ಟಲ್ಲಿ ಓಡಿ ಮುಗಿಸ್ಬೇಕು ಅದೇ ಒಂದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆದರೆ ಒಂದು ಪಾಯಿಂಟು ಆರು ಕಿಲೋಮೀಟರ್ದಷ್ಟು ನಿಮಗೆ ರನ್ನಿಂಗ್ ಇರತ್ತೆ ಎಂಟೂವರೆ ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು ಅಂದರೆ ಎಂಟು ನಿಮಿಷ ಮೂವತ್ತು ಸೆಕೆಂಡದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ ಇನ್ನು ಎರಡನೇ ರೌಂಡಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಒಂದು ಪಾಯಿಂಟು ಆರು ಕಿಲೋಮೀಟ್ರದಷ್ಟು ಇದು ಪುರುಷ ಅಭ್ಯರ್ಥಿಗೆ ರನ್ನಿಂಗ್ ಇರತ್ತೆ ಇದು ಏಳು ನಿಮಿಷದಲ್ಲಿ ಓಡಿ ಮುಗಿಸ್ಬೇಕಾಗತ್ತೆ ಇನ್ನು ಎರಡನೇದಾಗಿ ಎಂಟುನೂರು ಮೀಟ್ರದಷ್ಟು ರನ್ನಿಂಗ್ ಇರತ್ತೆ ಮಹಿಳಾ ಅಭ್ಯರ್ಥಿಗೆ ಇದು ಐದು ನಿಮಿಷದಲ್ಲಿ ಓಡಿ ಮುಗಿಸಬೇಕಾಗತ್ತೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಐತೆ ತಿಳ್ಕೊತೀವಿ ಇನ್ನು ಎತ್ತರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಸಾಮಾನ್ಯವಾಗಿ ನಿಮಗೆ ಎಲ್ಲ ಒಂದು ಕರ್ನಾಟಕದವರು ಆಲ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಎಲ್ಲ ಭಾರತದ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟ್ರ್ ಎತ್ತರ ಇರಬೇಕಾಗತ್ತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು ಬುಡಕಟ್ಟದವರಿಗೆ ವಿವಿಧ ರೀತಿಯಲ್ಲಿ ಒಂದು ಸಲ್ಲಿಕೆ ಇರತ್ತೆ ಈ ಒಂದು ಎತ್ತರದಲ್ಲಿ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ಸಂಪೂರ್ಣ ಮಾಹಿತಿ ಇರತ್ತೆ ಈ ಒಂದು ಆಫೀಸಿಯಲ್ ಆದಂಥ ನೋಟಿಫಿಕೇಶನ್ ಟೆಲಿಗ್ರಾಮ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎದೆ ಸುತ್ತಿರುತ್ತೆ ನೋಡಿ ಇಲ್ಲಿ ಮೊದಲೇದಾಗಿ ಸಾಮಾನ್ಯವಾಗಿ ನಿಮಗೆ ಎಂಬತ್ತು ಸೆಂಟಿಮೀಟ್ರದಷ್ಟು ಎದೆ ಸುತ್ತೆ ಇರಬೇಕು ಅದೇ ಒಂದು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಬೇಕಾಗತ್ತೆ ಟೋಟಲ್ ಆಗಿ ನಿಮಗೆ ಹೆಚ್ಚುವರಿ ಒಂದು ಎಂಬತ್ತಾರು ಸೆಂಟಿಮೀಟರ್ ಎದೆ ಸುತ್ತೆ ಇದ್ದರೆ ಸಾಕು ಅವರಿಗೆ ಎಂಬತ್ತೈದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಒಂದು ಸೆಂಟಿಮೀಟ್ರ್ ನಿಮಗೆ ಜಾಸ್ತಿ ಇದ್ರೆ ನಡೆಯುತ್ತೆ ಟೋಟಲ್ ಆಗಿ ಎಂಬತ್ತಾರು ಸೆಂಟಿಮೀಟರು ನಿಮಗೆ ಸುತ್ತ ಎದೆ ಸುತ್ತೆ ಇರಬೇಕಾಗತ್ತೆ ಇಲ್ಲಿ ಬೇರೆ ಒಂದು ಬುಡಕಟ್ಟು ಜನಾಂಗದವರು ಕೂಡ ಸರಿಲಿಕ್ಕೆ ಇರತ್ತೆ ಈ ಒಂದು ಎದೆ ಇಲ್ಲಿ ಸಾಮಾನ್ಯವಾಗಿ ನೋಡಿ ಎಪ್ಪತ್ತಾರು ಎಪ್ಪತ್ತೆಂಟು ಎಪ್ಪತ್ತೇಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಮತ್ತು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಲೇಬೇಕು ಇದ್ರ ಬಗ್ಗೆ ಅರ್ಥ ಐತೆ ತಿಳ್ಕೊತೀವಿ ಇನ್ನು ಎಲ್ಲ ಪೋಸ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕಂದ್ರೆ ಜಸ್ಟ್ ನೀವು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಹೌದು ಶಿಕ್ಷಕರೆ ಎಲ್ಲ ಪೋಸ್ಟಿಗೆ ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಪಾಸಾದರೂ ಅರ್ಜಿ ಸಲ್ಲಿಸಿ ಇನ್ನು ಅರ್ಜಿ ಸುಲ್ಕಕ್ಕೆ ಬರೋದಾದ್ರೆ ಮಹಿಳಾ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಇ ಎಮ್ಸ್ವರಿಗೆ ಮತ್ತು ಯಾವುದೇ ರೀತಿಯ ನಮಗೆ ಅರ್ಜಿ ಸುಲ್ಕ ಇರೋದಲ್ಲ ಈ ಒಂದು ವರ್ಗ ಹೊರತುಪಡಿಸಿ ಎಲ್ಲ ಒಂದು ಇತರ ವರ್ಗದವರಿಗೆ ಒನ್ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಕಟ್ಟಬೇಕು ಅವನಕ್ರೆ ಮಹಿಳೆಯರು ಮತ್ತು ಟಿ ಅಭ್ಯರ್ಥಿ ಈ ಎಸ್ ಎಂದವರಿಗೆ ದವರಿಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ಇದನ್ನು ಬಿಟ್ಟು ಬೇರೆದವರಿಗೆ ಎಲ್ಲರಿಗೂ ಒನ್ನೂರು ರೂಪಾಯಿ ಕಟ್ಟಬೇಕಾಗತ್ತೆ ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ ಮೊದಲೇ ನಮಗೆ ಕಂಪ್ಯೂಟರ್ ಆದವ್ರ ಪರೀಕ್ಷೆ ಇರತ್ತೆ ಅವನು ಶಿಕ್ಷಕರೆ ಸಿ ಬಿ ಟಿ ಟೆಸ್ಟನ್ನು ನಡೆಸ್ತಾರೆ ಮತ್ತು ಎರಡನೇದಾಗಿ ದೈಹಿಕ ಪ್ರಮಾಣದ ಪರೀಕ್ಷೆ ಇರತ್ತೆ ಏನು ತಿಳಿಸ್ಕೊಟ್ಟಿನಲ್ಲ ಎತ್ತರ ಯಾವ ರೀತಿಯಾಗಿರಬೇಕು ಎದೆ ಸುತ್ತೆ ಇದೇ ರೀತಿಯಾಗಿ ಪ್ರಮಾಣದ ಒಂದು ಪರೀಕ್ಷೆ ಅಂತ ಕರೀತಾರೆ ಮತ್ತು ಇದ್ರ ಬಗ್ಗೆ ನಿಮಗೆ ಅರ್ಥ ಆಯ್ತು ಮತ್ತು ದೈಹಿಕ ಒಂದು ದಕ್ಷತೆ ಪರೀಕ್ಷೆ ರಾತೆ ಇದಾದ ಮೇಲೆ ವೈದ್ಯಕೀಯ ಪರೀಕ್ಷೆ ಮುಖಾಂತರಾಗಿ ಕೊನೆಯಲ್ಲಿ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ದಾಖಲೆ ಪರೀಕ್ಷೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಇದ್ರ ಬಗ್ಗೆ ಅರ್ಥಾಯ್ತೆ ತಿಳ್ಕೊತೇವೆ ಇನ್ನು ಪ್ರಮುಖ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರುತ್ತೆ ಮತ್ತು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸುಲ್ ಶುಲ್ಕ ಕಟ್ಟಲು ಕೊನೆಯ ದಿನಾಂಕ ಒಂದು ಜನವರಿ ಎರಡು ಸಾವಿರದ ಇರತ್ತೆ ಮತ್ತು ಏನಾದರೂ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ತಪ್ಪಾಗಿ ಅರ್ಜಿ ಸಲ್ಲಿಸಿದರೆ ಅದು ತಿದ್ದುಪಡಿ ಮಾಡಲು ಒಂದು ಆಪ್ಷನ್ ಕೂಡ ಓಪನ್ ಆಗತ್ತೆ ವಿಂಡೋ ಓಪನ್ ಆಗತ್ತೆ ಅದು ಯಾವಾಗ ಅಂದರೆ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತನಕ ಈ ಒಂದು ವಿಂಡೋ ಓಪನ್ ಆಗಿರತ್ತೆ ಹಾಗೆ ನೀವು ಎಲ್ಲ ಒಂದು ತಪ್ಪಾದ ಅರ್ಜಿ ಸಲ್ಲಿಸಿದವರು ಸರಿಪಡಿಸಲು ಅವಕಾಶ ಇರತ್ತೆ ಮತ್ತು ಕಂಪ್ಯೂಟರ್ ಆಧಾರ್ದೊಂದು ಪರೀಕ್ಷೆ ಯಾವಾಗ ಅಂದರೆ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ನಡೆಸೋದು ತುಂಬ ಅಂದರೆ ತುಂಬ ಸಾಧ್ಯತೆ ಇರತ್ತೆ ಯಾವೊಂದು ಅಭ್ಯರ್ಥಿಗಳು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಆದಷ್ಟು ಒಂದು ಪ್ರಾಕ್ಟೀಸ್ ಮಾಡಿ ತುಂಬ ಜನ ಸ್ಟಡಿ ಮಾಡ್ತಾಯಿಲ್ಲ ಅದು ಕೂಡ ಕಂಟಿನ್ಯೂ ಮಾಡಿ ಬಿಡಾಕಂತ ಹೋಗಬೇಡಿ ಇದೇ ಒಂದು ಅವಕಾಶ ಆಗಿರತ್ತೆ ತುಂಬ ಜನ ಕನ್ಸಲ್ನೆಟ್ಗಳ್ ಕುಂತಿದ್ದಾರೆ ನಾನು ಕೂಡ ಒಂದು ಕಾನ್ಸ್ಟೇಬಲ್ ಆಗಬೇಕು ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಬೇಕಂತ ತುಂಬ ಜನ ಹಗಲು ರಾತ್ರಿ ಕಷ್ಟಪಡ್ತಾ ಇದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಇದೇ ಒಂದು ಅವಕಾಶ ಆಗಿರತ್ತೆ ಅರ್ಜಿ ಸಲ್ಲಿಸಿ ಎಲ್ಲರೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಐತೆ ತಿಳ್ಕೊತೀವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ತಪ್ಪದೆ ಇನ್ನೊಂದು ಸ್ನೇಹಿತರೆ ಈ ಎಲ್ಲ ಒಂದು ಪೋಸ್ಟಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನಿ ಎಷ್ಟಿರುತ್ತೆ ಅಂತ ತಿಳಿಸ್ಕೊಡ್ತೇವೆ ನೋಡಿ ಮೊದಲೇದಾಗಿ ಇದು ಒಂದು ಹಂತ ಏಳರಂತೆ ನಿಮಗೆ ಹಂತ ಏಳಲ್ಲ ಸಾರಿ ಹಂತ ಮೂರರಂತೆ ನಮಗೆ ವೇತನ ಸಹನಿ ಆಗಿರತ್ತೆ ಇದು ಕೇಂದ್ರ ಸರ್ಕಾರದಿಂದ ಸಿ ಪಿ ಸಿ ಪ್ರಕಾರವಾಗಿ ವೇತನ ಸಹಿ ನೀಡಲಾಗತ್ತೆ ಇಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರಂದ ಅರವತ್ತೊಂಬತ್ತು ಸಾವಿರದ ಒನ್ನೂರರಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಎಲ್ಲ ಪೋಸ್ಟಿಗೆ ಸೇಮ್ ವೇತನ ಆಗಿರತ್ತೆ ಇದು ಒಂದೇ ವರ್ಷಕ್ಕೆ ವರ್ಷಕ್ಕೂ ಹೆಚ್ಚಾಗತ್ತೆ ಹಂತ ಹಂತವಾಗಿ ಅದು ಯಾವ ರೀತಿಗೆ ಹೆಚ್ಚಾಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿಲ್ಲ ನೋಡಿ ಇದ್ರ ಬಗ್ಗೆ ಅರ್ಥ ಆಯ್ತಾ ತಿಳ್ಕೊತೇವೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇದ್ರ ಬಗ್ಗೆ ಹೊಸದಾಗಿ ವಿಡಿಯೋ ಕೂಡ ಮಾಡಿ ಇರೋದು ಅಂದರೆ ಲಿಖಿತ ಪರೀಕ್ಷೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಪಠ್ಯಕ್ರಮ ಯಾವ ರೀತಿಯಾಗಿರತ್ತೆ ಮತ್ತು ಯಾವ ಬುಕ್ಕನ್ನು ಓದಬೇಕು ಮತ್ತು ಯಾವ ಬುಕ್ಕನ್ನ ಓದಿದ್ರೆ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೇವೆ ಆದ ಕಾರಣ